ನನ್ನ ಆತ್ಮೀಯ ಗೆಳೆಯರೇ, ರಿಯಲ್ ಚಾನಲ್ಗೆ ಸ್ವಾಗತ. ಕಾಪಿರೈಟ್ ಸಾಂಗ್ಸ್, ವಿಡಿಯೋಸ್, ಇಮೇಜಸ್ನಿಂದ ನೀವು ಯೂಟ್ಯೂಬ್ನಲ್ಲಿ ಸಮಸ್ಯೆಯನ್ನು ಹೊಂದುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನೊಮ್ಮೆ ತಪ್ಪದೆ ಕೊನೆಯವರೆಗೂ ವೀಕ್ಷಿಸಿ. ಹಾಗೂ ಈ ರಿಯಲ್ ಚಾನಲ್ ತಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನಾವು ನಾನ್ ಕಾಪಿರೈಟೆಡ್ ಸಾಂಗ್ಸ್, ವಿಡಿಯೋಸ್, ಇಮೇಜಸ್ ಹೇಗೆ ಸರ್ಚ್ ಮಾಡುವುದು ಹಾಗೂ ಯೂಟ್ಯೂಬ್ನ ನಮ್ಮ ವಿಡಿಯೋಸ್ನಲ್ಲಿ ಹೇಗೆ ಉಪಯೋಗ ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತೇನೆ. ಈಗ ಮೊಟ್ಟ ಮೊದಲು ಯೂಟ್ಯೂಬ್ಗೆ ಹೋಗೋಣ. ಯೂಟ್ಯೂಬ್ನಲ್ಲಿ ಸರ್ಚ್ ಎಂಜಿನ್ ಹೋಗೋಣ. ಈಗ ನಮಗೆ ಬೇಕಾದ ಒಂದು ವಿಡಿಯೋವನ್ನು ಸರ್ಚ್ ಮಾಡೋಣ. ಅದು ಕನ್ನಡ ಆಗಿರಲಿ, ಹಿಂದಿ, ಇಂಗ್ಲೀಷ್, ಯಾವುದೇ ಭಾಷೆಯ ವಿಡಿಯೋ, ಸಾಂಗ್, ಇಮೇಜಸ್ ಆಗಿರಲಿ. ಈಗ ನಾವು ಒಂದು ಕನ್ನಡ ಸಾಂಗ್ ತೆಗೆದುಕೊಳ್ಳೋಣ. ಟೈಪ್ ಮಾಡಬೇಕು. ಈ ತರಹ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಸರ್ಚ್ ಆದಮೇಲೆ ಸಾಕಷ್ಟು ವಿಡಿಯೋಸ್ಗಳು ಬರುತ್ತವೆ. ಆಗ ನಾವು ಫಿಲ್ಟರ್ಗೆ ಹೋಗಬೇಕು. ಫಿಲ್ಟರ್ಗೆ ಹೋಗಿ ಕ್ಲಿಕ್ ಮಾಡಿದಾಗ ಈ ತರಹದ ಇಮೇಜಸ್ ಬರ್ತವೆ. ಈಗ ನಾವು ಇಲ್ಲಿ ಕ್ರಿಯೇಟಿವ್ ಕಾಮನ್ಸ್ ಅಂತ ಇರ್ತದೆ. ಕ್ರಿಯೇಟಿವ್ ಕಾಮನ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ತಕ್ಷಣ ಯೂಟ್ಯೂಬ್ನಲ್ಲಿ ಈ ತರಹದ ವಿಡಿಯೋಸ್ಗಳು ಬರ್ತವೆ. ಈ ವಿಡಿಯೋನಲ್ಲಿ ಯಾವುದೇ ರೀತಿಯ ಕಾಪಿರೈಟ್ ಇರುವುದಿಲ್ಲ. ಇವೆಲ್ಲ ನಾನ್ ಕಾಪಿರೈಟೆಡ್ ಸಾಂಗ್ಸ್, ವಿಡಿಯೋಸ್ ಇರ್ತವೆ. ಈ ವಿಡಿಯೋಗಳನ್ನು ನೀವು ನಿಮ್ಮ ಯೂಟ್ಯೂಬ್ನ ಚಾನಲ್ಗೆ ತೆಗೆದುಕೊಂಡು ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿಡಿಯೋನಲ್ಲಿ ಹಾಕಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಕೂಡ ಮಾಡಬಹುದು. ಇದರಿಂದ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ. ನನ್ನ ಆತ್ಮೀಯರೇ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನನ್ನ ಆತ್ಮೀಯರೇ, ಇದೇ ತರಹದ ಟಿಪ್ಸ್ಗಳನ್ನು ತಿಳಿದುಕೊಳ್ಳಲು ಈ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ. ಗುಡ್ ಬೈ, ಟೇಕ್ ಕೇರ್.